ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಕುತ್ತಿಗೆ ಪರ್ಯಾಯದ ಪಾಕಶಾಲೆಯಲ್ಲಿದ್ದೇನೆ. ಇಲ್ಲಿಗ ಲಕ್ಷಾಂತರ ಜನರಿಗೆ ಅಡುಗೆ ತಯಾರಿ ಆಗ್ತಾ ಇದೆ. ಮುಂದಿನ 2 ವರ್ಷಗಳ ಕಾಲ ಅಂದ್ರೆ ಈ ಕೃಷ್ಣ ಮಠದಲ್ಲಿ ಒಂದು ವ್ಯವಸ್ಥೆ ಇದೆ, ಅಡುಗೆಯ ವ್ಯವಸ್ಥೆಗಳನ್ನ ನೋಡುವವರು ಒಬ್ರು ಕೊಠಾರಿ ಅಂತ ಇರ್ತಾರೆ, ಅವರು ರಾಮಣ್ಣ. ಮುಂದಿನ 2 ವರ್ಷಗಳ ಕಾಲ ಇವತ್ತು ನಾಳೆಯ ಊಟದ ವ್ಯವಸ್ಥೆಯ ಜೊತೆಗೆ ಮುಂದಿನ 2 ವರ್ಷಗಳ ಕಾಲ ಕೃಷ್ಣ ಮಠದಲ್ಲಿ ನಡೆಯುವಂತ ಅನ್ನ ಸಂತರ್ಪಣೆಯ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ನೋಡುವವರು ಇವರೇ. ಸೊ ಇವರು ಕುತ್ತಿಗೆ ಮಠದ ಕೊಠಾರಿಗಳು. ನಮಸ್ಕಾರ ಸರ್. ಒಂದು ಪರ್ಯಾಯ 2 ವರ್ಷಕ್ಕೊಮ್ಮೆ ಪರ್ಯಾಯ ಬರ್ತದೆ. ಆವಾಗ ಆ ಕೊಠಾರ ಸ್ಥಾನವನ್ನು 2 ವರ್ಷ ಇವತ್ತಿನ ದಿವಸ 12 ಗಂಟೆ ತನಕ ಅವರದ್ದು ವ್ಯವಸ್ಥೆ. ಆಮೇಲೆ ಚೇಂಜ್, ನೆಕ್ಸ್ಟ್ ಡೇಗೆ ಯಾರು ಪರ್ಯಾಯ ಕೂತ್ಕೊಳ್ಳೋ ಸ್ವಾಮಿ ಅವರ ಜನ ಬರ್ತಾರೆ. ಹಾಗೆ ಆ 2 ವರ್ಷದಲ್ಲಿ ನಮಗೆ 2 ವರ್ಷ ನಮ್ಮ ವ್ಯವಸ್ಥೆ. ಈಗ ಊಟದ್ದೆಲ್ಲ ಹೇಗೆ ಮಾಡಬೇಕು ಹೇಗೆ ಅಂತದೆ. ಈಗ ನಾಳೆ ದಿವಸ ಫುಲ್ಲು ಜನಗಳು ಕೊಟ್ಟಂತಹ ಪದಾರ್ಥಗಳನ್ನೆಲ್ಲ ಇದು ಮಾಡಿ ಒಟ್ಟು ಮಾಡಿ ಸಂಗ್ರಹ ಮಾಡಿದ ಪದಾರ್ಥಗಳಲ್ಲಿ ಊಟ ಮಾಡಿ ಅಡುಗೆ ಮಾಡಿ ಅವರಿಗೆ ಬೆಳೆಸುವಂತ ಒಂದು ವ್ಯವಸ್ಥೆ. ಅದು ಹೇಗೆ ಅಂತ ಹೇಳಿದ್ರೆ ನಾಳೆ ಒಂದು ಸುಮಾರು ಎಲ್ಲ ಕಡೆ ಒಟ್ಟಿಗೆ ಸೇರಿ 1,20,000 ತನಕ ಅಂದಾಜು ನಮ್ದು. ಅದರಷ್ಟು ಸ್ವೀಟ್, 5 ಬಗೆ ಸ್ವೀಟ್, ಅದನ್ನು 3 ಬಗೆ ಪ್ಯಾಕೆಟ್ ಮಾಡಿ ಕೊಡ್ತಾರೆ. 2 ಬಗೆ ನಿಮಗೆ ಎಲೆಗೆ ಹಾಕುವಂತ ಒಂದು ಸಿಸ್ಟಮ್ ಇದೆ. ಅದೇ ಬಫೆ, ಆದಷ್ಟು ಬಫೆ ಏನು ಮಾಡ್ತೇವೆ. ಒಟ್ಟಿಗೆ ನಾವು 200 ಜನ ಸ್ಟಾಫ್ ಇದ್ದೇವೆ ಮಠದಲ್ಲಿ. ಹಾ, ಕೆಲಸಕ್ಕೆ ಪಾತ್ರ ತೊಳಿಗೆಲ್ಲ ಸೇರಿ ಅದರಲ್ಲಿ ಅಡಿಗೆಯವರು ಒಂದು 50 ಜನ, ಆಮೇಲೆ ಒಂದು 50 ಜನ ತೀರ್ಥ ಪ್ರಸಾದ ಕೊಡಲಿಕ್ಕೆ, ಪ್ರಸಾದ ರೆಡಿ ಮಾಡಲಿಕ್ಕೆ ಎಲ್ಲ, ಆಮೇಲೆ ಮತ್ತೊಂದು 100 ಜನ ಪಾತ್ರ ಎಲ್ಲ ತೊಳಲಿಕ್ಕೆ, ಕೆಲಸ ಒಂದು ರಥ ಒಂದು ಕಟ್ಟಲಿಕ್ಕೆ ಎಲ್ಲ ಇಂಥದ್ದೆಲ್ಲ ಒಂದು ಸಿಸ್ಟಮ್ ಇದರಲ್ಲಿ ಬರ್ತಾ ಉಂಟು. ಅದು ಈಗ ಮುಂದುವರಿಸ್ತಾ ಉಂಟು ಈಗ. ಹಾಗೆ ಹೌದು, ಮತ್ತೆ ಬೇರೆ ದಿವಸ 1,25,000 ಜನಕ್ಕೆ ಊಟ ಪ್ರತಿ ದಿವಸ. ರಾತ್ರಿ ಮಧ್ಯಾಹ್ನ ಸಹ ಉಂಟು, ಮಧ್ಯಾಹ್ನ 12 ಗಂಟೆ ಶುರು ಮಾಡಿ 3 ಗಂಟೆ ತನಕ, ರಾತ್ರಿ 8ರಿಂದ 10 ಗಂಟೆ ತನಕ ಸಾಧಾರಣ 20,000-25,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದೇ ಈ ರಜಾ ಟೈಮಲ್ಲಿ 30,000-35,000 ಜನ ಆಗುವುದು ಉಂಟು. ಆದ್ರೆ ಆ ಬಂದಾಗ ನಾ ಆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ. ಇಲ್ಲಿಗ ಇವತ್ತು ರಾತ್ರಿಗೆ ಒಂದು ಅನ್ನ ಸಾಂಬಾರ್ ಪಲ್ಯ ಪಾಯಸ ಒಂದು ಸ್ವೀಟ್ ಮತ್ತೆ ಮಜ್ಜಿಗೆ ಇಷ್ಟು, ಇದು 30,000 ಜನಕ್ಕೆ ಮಾಡ್ತಾ ಇದ್ದೇವೆ ನಾವು ತಯಾರಿ. ಆಮೇಲೆ ಕಮ್ಮಿ ಆದರೆ ಪುನಃ ಮಾಡಬೇಕು. ನಾಳೆಗೆ 50,000 ಜನಕ್ಕೆ ಅಡಿಗೆ, 50,000 ಜನಕ್ಕೆ ಒಂದು ಪಲ್ಯ ಸಾರು ಹುಳಿ ಹಾಲು ಪಾಯಸ, ಹಾಲು ಪಾಯಸ ಮತ್ತೆ ಇದು ಸ್ವೀಟ್ 4 ಸ್ವೀಟ್ ಮಟ್ಟಿ ಜಿಲೇಬಿ ಮೋಲ್ ಲಾಡು ಸಾಟ್ ಇದಿಷ್ಟು ಪ್ಯಾಕೆಟ್ ಮಾಡಿರ್ತಾರೆ. ಯಾವುದು ಸಾಟ್ ಮೋಲ್ ಲಾಡು ಮತ್ತು ಮೈಸೂರು ಪಾಕ್ ಇದನ್ನು ಇಲ್ಲಿ ಊಟಕ್ಕೆ ಜಿಲೇಬಿ ಮತ್ತು ಮಡ್ಡಿಯನ್ನು ಹಾಕಿ ಊಟ. Thank you.
ಕ್ಲಾಸ್ಮೇಟ್ ಅಲ್ಲ ಮಾಡ್ತಾರೆ.